ನಮಸ್ಕಾರ. 2019 ಇಸ್ವಿ ಗಾಂಧಿ ಮಹಾತ್ಮ ಗಾಂಧಿಯವರದ 150ನೇ ಜಯಂತಿ. ಇದನ್ನು ದೇಶದಾದ್ಯಂತ ಭಾಳ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಈವನ್ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ವಿಶೇಷವಾದ ಕಾಳಜಿ ತಗೊಂಡು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದಾರೆ. ಗಾಂಧಿ ಪೀಡಿ ಅಂತ ಗಾಂಧಿಯವರ ಸಮಗ್ರ ಚಿಂತನೆಗಳನ್ನ ಒಂದು ವಿಶ್ವಕೋಶ ರಚಿಸಬೇಕು ಅಂತಲೂ ನಾನು ಅವರೊಂದು ಪ್ಲಾನ್ ಹಾಕ್ಕೊಂಡಿದ್ದರು. ಇಂಥ ಸಮಯದಲ್ಲಿ ನಾನು ಸ್ವಲ್ಪ ಇನ್ಸ್ಟಿಗೇಟ್ ಆಗಿದ್ದು ಅಂದರೆ ಯಾವಾಗ ಸ್ವಲ್ಪ ದಿನಗಳ ಹಿಂದೆ ಡೆಕ್ಕನ್ ನ್ಯೂಸ್ ಅನಿಸುತ್ತೆ, ಅದರಲ್ಲಿ ಒಂದು ರಿಪೋರ್ಟ್ ಬಂದಿತ್ತು. BJPಯವರ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಗಾಂಧಿ ಕನಸು ಕಂಡಿದ್ದು ರಾಮರಾಜ್ಯ, ಜಾತ್ಯಾತೀತ ರಾಷ್ಟ್ರ ಅಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ದರು. ಅದೊಂದೇ ವೆಬ್ಸೈಟಲ್ಲಿ ನಾನು ನೋಡಿದ್ದು. ಬಟ್ ಗಾಂಧಿ ಕನಸು ಕಂಡಿದ್ದು ರಾಮರಾಜ್ಯ ಅಂತ ಅವ್ರು ಸುಮಾರು ಕಡೆ ರಿಪೀಟ್ ಮಾಡ್ತಾ ಬಂದರು, ಅಲ್ಲಲ್ಲಿ ಅವ್ರ ಭಾಷೆಗಳಲ್ಲಿ ಹೇಳ್ತಾನೇ ಇದ್ದರು. ಸೊ ಈ ರಾಮರಾಜ್ಯದ ಬಗ್ಗೆ ಸುಮಾರು ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ. ನಾನು ಅದನ್ನು ಆ ಕಲ್ಪನೆ ಇಟ್ಕೊಂಡು ಇವತ್ತು ನಾನು ಕೆಲವೊಂದು ಪುಸ್ತಕಗಳನ್ನ ಪರಿಚಯ ಮಾಡೋಕ್ಕೋಸ್ಕರ ಇಲ್ಲಿ ನಾನು ಕೂತ್ಕೊಂಡಿದ್ದೀನಿ. ಈಗ ಗಾಂಧಿ ರಾಮರಾಜ್ಯ ಒಂದು ಉಟೋಪಿಯನ್ ರಾಜ್ಯ ಆಗಿತ್ತಾ ಅಂದರೆ ನನಗೇನೋ ಸಂದೇಹ ಬರುತ್ತೆ. ಅಲ್ಲಿ ಗಾಂಧಿಯವರಿಗೆ ಪ್ರಭುತ್ವದ ಬಗ್ಗೆ, ಸ್ಟೇಟ್ ಬಗ್ಗೆ ಅವರ ಕಲ್ಪನೆಗಳು ಎವಾಲ್ವ್ ಆಗ್ತಾ ಇರೋದ ರೀತಿನ ನೀವು ಓದ್ತಾ ಹೋದರೆ, ತಿಳ್ಕೊತಾ ಹೋದರೆ, ಅಬ್ಸರ್ವ್ ಮಾಡ್ತಾ ಹೋದರೆ ಗಾಂಧಿ ರಾಮರಾಜ್ಯದಲ್ಲಿ ದೈವ ಕಲ್ಪನೆಯ ರಾಮ ಅಂತೂ ಬಹುಶಃ ನಮಗೆಲ್ಲೂ ಕಾಣಿಸಲ್ಲ. ಅವರೊಂದು ಕಡೆ ಹೇಳ್ತಾರೆ ಕೂಡ, ಸುಮಾರು ಅನ್ಯ ಧರ್ಮದವರು ಅಲ್ಲಿ ನಮಗೆ ರಾಮರಾಜ್ಯ ಯಾಕೆ ಬೇಕು, ಅಲ್ಲಿ ರಾಮ ಯಾಕೆ ಬೇಕು ಅಂದಾಗ ಗಾಂಧಿ ಒಂದು ಕಡೆ ಹೇಳೋದೇನೆಂದರೆ, ಅದು ಇದು ಅಂದರೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ರಾಮರಾಜ್ಯ ಏನಂದರೆ, ಇದನ್ನು ಧಾರ್ಮಿಕವಾಗಿ ಭೂಮಿಯ ಮೇಲಿನ ದೇವರ ರಾಜ್ಯ ಎಂಬ ಅರ್ಥದಲ್ಲಿ ಅನುವಾದಿಸಬಹುದು. ಇದನ್ನು ರಾಜಕೀಯವಾಗಿ ಅನುವಾದಿಸಿದರೆ ಒಡೆಯರು ಮತ್ತು ಒಡೆತನವಿಲ್ಲದವರ ನಡುವೆ ಬಣ್ಣ, ಜನಾಂಗ, ಜಾತಿ ಅಥವಾ ಲಿಂಗದ ಆಧಾರದಲ್ಲಿ ಇರುವ ಅಸಮಾನತೆ ಮಾಯವಾದ ನಿಖರವಾದ ಪ್ರಜಾಪ್ರಭುತ್ವ ಅದು, ನಿಖರವಾದ ಪ್ರಜಾಪ್ರಭುತ್ವ ಅದು ಅಂತಾರೆ. ಅಂದರೆ ರಾಮರಾಜ್ಯ ಅಂದರೆ ಗಾಂಧಿಗಿದ್ದ ಕಲ್ಪನೆಯಲ್ಲಿ ಪ್ರಜಾಪ್ರಭುತ್ವ. ಅಲ್ಲಿ ನೆಲ ಮತ್ತು ರಾಜ್ಯ ಜನರಿಗೆ ಸೇರಿರುತ್ತದೆ ಅಥವಾ ಅಂದರೆ ನೆಲ ಮತ್ತು ರಾಜ್ಯ ಜನರಿಗೆ ಸೇರುತ್ತದೆ, ಅದು ಸುಮ್ಮನೆ ಒಂದು ಬೌಂಡ್ರಿ ಅಲ್ಲ ಅದು. ಹಾಗೂ ನ್ಯಾಯ ಪ್ರಾಮಾಣಿಕವಾಗಿ, ನಿಖರವಾಗಿ ಮತ್ತು ಉಚಿತವಾಗಿರುತ್ತದೆ. ಆದ್ದರಿಂದ ಅಲ್ಲಿ ಪೂಜಿಸುವ, ಅಭಿವ್ಯಕ್ತಿಸುವ ಮತ್ತು ಮಾಧ್ಯಮದ ಪರಮೋಚ್ಚ ಸ್ವಾತಂತ್ರ್ಯ ಇರ್ತದೆ. ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಇಸ್ ಪ್ರೊಟೆಕ್ಟೆಡ್ ಇನ್ ದಟ್ ಸ್ಟೇಟ್ ಅಂತ ಗಾಂಧಿ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ರಾಮರಾಜ್ಯದ ಕಲ್ಪನೆ, ಗಾಂಧಿ ಕಲ್ಪನೆ ಏನಿತ್ತು ಅಂದರೆ ಒಂದು ಏನೋ ಆದರ್ಶಾತ್ಮಕವಾದ ಊಹಿಸುವ ಕಲ್ಪನೆಯ ರಾಮರಾಜ್ಯದಾಗಿರಲಿಲ್ಲ. ಅಂದರೆ ಅದರ ನಿಟ್ಟಿನಲ್ಲಿ ನಾವು ಅಕಸ್ಮಾತ್ ಭಾರತದ ಜನತೆ ನಡೆದಿದ್ದರೆ ಅದು ಸಾಧ್ಯ ಆಗುವಂಥ ರಾಮರಾಜ್ಯ ಆಗಿತ್ತು. ನೀವು ಅನಂತಮೂರ್ತಿಯವ್ರದ್ದು ಹಿಂದ್ ಮತ್ತು ಹಿಂದುತ್ವ ಅಥವಾ ಹಿಂದ್ ಸ್ವರಾಜ್ ಪುಸ್ತಕ ನೋಡಿದರೆ ಆ ಎಸ್ಸೆಯಲ್ಲಿ ಒಬ್ಬರು ಅನಂತಮೂರ್ತಿಯವರು ಈ ಆಂಥೋನಿ ಜೆ ಪ್ಯಾರಲ್ ಅನ್ನೋರನ್ನ ಹೆಸರನ್ನ ತುಂಬ ಸರಿ ತಗೋತಾರೆ. ಇವರು ಹಿಂದ್ ಸ್ವರಾಜ್ಯದ ಬಗ್ಗೆನೂ ಒಂದು ಪುಸ್ತಕ ಬರೆದು ಅದಕ್ಕೊಂದು ಒಳ್ಳೆ ಇಂಟ್ರೊಡಕ್ಷನ್ ಬರೆದಿದ್ದಾರೆ. ಪೊಲಿಟಿಕಲ್ ಫಿಲಾಸಫರು, ಕೊಲಂಬಿಯ ಯೂನಿವರ್ಸಿಟಿ ಅನಿಸುತ್ತೆ, ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರು, ಯೂನಿಟ್ಸ್ ಆಫ್ ಕ್ಯಾಲ್ಗರಿ ಅಂತ ಇದೆ. ಓಕೆ, ಇವರು ಇದು ಇನ್ನೊಂದು ಪುಸ್ತಕ ಬರ್ತಾರೆ, ಗಾಂಧೀಸ್ ಫಿಲಾಸಫಿ ಆ್ಯಂಡ್ ಕ್ವೆಸ್ಟ್ ಫಾರ್ ಹಾರ್ಮೋನಿ ಅಂತ. ಅದರಲ್ಲಿ ಗಾಂಧಿ ಕಲ್ಪನೆಯ ಈ ನ್ಯಾಷನಲಿಸಮ್, ರಾಷ್ಟ್ರೀಯತೆ ಏನಿತ್ತು ಅಂತ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂದರೆ ಗಾಂಧಿಯವ್ರದ್ದು ಸುಮ್ಮನೆ ಇವತ್ತು ಚೆಸ್ಟ್ ಥಂಪಿಂಗ್ ನ್ಯಾಷನಲಿಸಮ್ ಅಂತಾರಲ್ಲ, ಓ ಅಲ್ಲಪ್ಪ ನಮ್ಗೆ ಶತ್ರು ಇದ್ದಾನೆ, ಓ ಅದಕ್ಕೆ ನಾವೆಲ್ಲ ನಮ್ಮ ಐಡೆಂಟಿಟಿಗಳನ್ನೆಲ್ಲ ಬಿಟ್ಬಿಟ್ಟು ಒಂದು ಐಡೆಂಟಿಟಿಯಲ್ಲಿ ಅವ್ರನ್ನ ಹೋರಾಟ ಮಾಡಬೇಕು ನಮ್ದಲ್ಲ, ಆ ಥರದ್ದು ರಾಷ್ಟ್ರೀಯತೆಯ ಕಲ್ಪನೆ ಗಾಂಧಿಯವ್ರದ್ದಾಗಿರಲಿಲ್ಲ. ಅಥವಾ ಒಂದು ಎಥ್ನಿಕ್ ನ್ಯಾಷನಲಿಸಮ್ ಅಥವಾ ಒಂದು ಧಾರ್ಮಿಕ ರಾಷ್ಟ್ರೀಯತೆ ಅನ್ನೋ ಕಲ್ಪನೆಯಲ್ಲಿ ಗಾಂಧಿ ನಿಜವಾಗಲೂ ರಾಷ್ಟ್ರೀಯತೆಯನ್ನು ಮುಂದೆ ತರಲೇ ಇಲ್ಲ. ಗಾಂಧಿಯವರ ರಾಷ್ಟ್ರೀಯತೆ ಕಲ್ಪನೆ ಇದ್ದಿದ್ದು ಸಿವಿಕ್ ನ್ಯಾಷನಲಿಸಮ್, ಅಂದರೆ ಒಂದು ನಾಗರಿಕ ರಾಷ್ಟ್ರೀಯತೆ, ಜನಗಳ ಮನಪರಿವರ್ತನೆಯಿಂದ ಜನಗಳೇ ಪ್ರೇರಣೆಯಾಗಿ ಕಟ್ಟಬೇಕಾದ ರಾಷ್ಟ್ರೀಯತೆ ಅಂತ ಅವರ ಗಾಂಧಿ ಕಲ್ಪನೆ ಆಗಿತ್ತು. ಅಂದರೆ ಇನ್ನೊಂದು ಕಡೆ ಹೇಳ್ತಾರೆ, ಗಾಂಧಿ ನ್ಯಾಷನಲಿಸಮ್ನ ಮಣ್ಣಿನ ಮಡಿಕೆಗೆ ಹೋಲಿಸ್ತಾರಂತೆ. ಅಂದರೆ ಮಣ್ಣಿನ ಮಡಿಕೆ ಒಂದೇ ಏಟಿಗೆ ಒಡೆದೋಗುತ್ತದೆ, ಒಂದಲ್ದಿದ್ರೆ ಎರಡನೇ ಏಟ್ಗಂತೂ ಒಡೆದೋಗುತ್ತೆ. ಆ ಮಡಿಕೆನ ರಕ್ಷಿಸಿಕೊಳ್ಳುವ ಮಾರ್ಗ ಅಪಾಯದಿಂದ ದೂರ ಇರೋದಲ್ಲ,
ಬದಲಾಗಿ ಆ ಮಡಿಕೆಯನ್ನು ಚೆನ್ನಾಗಿ ಸುಟ್ಟು ಕಲ್ಲಿನಿಂದಲೂ ಒಡೆಯದಂತೆ ಮಾಡುವುದು. ನಮ್ಮ ಹೃದಯಗಳನ್ನು ಅಂತಹ ನಿಖರವಾಗಿ ಸುಟ್ಟ ಮಣ್ಣಿನ ಮಡಿಕೆಗಳನ್ನಾಗಿ ಮಾಡಿಕೊಳ್ಳಬೇಕು. ಅಂದರೆ ಈ ಮಣ್ಣಿನ ಮಡಿಕೆಯನ್ನ ನ್ಯಾಷನಲಿಸಮ್ನ ಗಾಂಧಿ ಮಣ್ಣಿನ ಮಡಿಕೆಗೆ ಹೋಲಿಸ್ತಾ ಇದ್ದಾರೆ. ಅಂದರೆ ಒಂದು ಯಾರೋ ಒಬ್ಬ ಪೊಲಿಟಿಕಲ್ ಫಿಲಾಸಫರ್ ಅರ್ನೆಸ್ಟ್ ರೆನನ್ ಅವನು ಅದೇ ಆ ಒಂದು ನೇಷನ್ ಇಸ್ ಅ ಡೈಲಿ ಪ್ಲೆಬಿಸೈಟ್ ಅಂತ ಹೇಳ್ತಾರಲ್ಲ, ಅಂದರೆ ನಿಮ್ಮ ರಾಷ್ಟ್ರ ಕಲ್ಪನೆ ದಿನಾ ಪ್ರಶ್ನೆ ಕೇಳ್ಕೋಬೇಕಂತೆ. ಹಂಗೆ ಈ ಗಾಂಧಿ ಮುಂದೆ ಮಾಡಿದ್ದ ಸಿವಿಕ್ ನ್ಯಾಷನಲಿಸಮ್ ಕೂಡ ದಿನಾ ಪ್ರಶ್ನೆ ಕೇಳ್ಕೋಬೇಕು ಅಂತ ಅದೇ ಹೇಳ್ತಾರೆ. ಈಗ ಸಿವಿಕ್ ನೇಷನ್ ಅಂದರೆ ಅದೊಂದು ಕಾಮನ್ ಹಿಸ್ಟ್ರಿ, ಒಂದು ಕಾಮನ್ ಕಲ್ಚರು, ಸೆನ್ಸ್ ಆಫ್ ಜಸ್ಟಿಸು, ರೈಟ್ಸು, ಡ್ಯೂಟೀಸ್ ಇವೆಲ್ಲ ಶೇರ್ ಮಾಡ್ಕೊಳ್ಳೋದ್ರ ಹೊರತಾಗಿ ದೇಶದಲ್ಲಿ ಯಾರೂ ಅವರ ಐಡೆಂಟಿಟಿನ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಸಿವಿಕ್ ನ್ಯಾಷನಲಿಸಮ್ನ ಮೂಲಭೂತ ಒಂದು ಧ್ಯೇಯ, ಅಂದರೆ ಒಂದು ತಳಹದಿ. ಅದು ದೇ ಆರ್ ವ್ಯಾಲ್ಯೂಡ್ ಸಿಂಪ್ಲಿ ಬಿಕಾಸ್ ದೇ ಆರ್ ಫ್ರೀ ಏಜೆಂಟ್ಸ್ ಕೇಪಬಲ್ ಆಫ್ ಸೆಲ್ಫ್ ಡಿಟರ್ಮಿನೇಷನ್ ಆ್ಯಂಡ್ ಸೆಲ್ಫ್ ಡೆವಲಪ್ಮೆಂಟ್. ಸಿವಿಕ್ ನೇಷನ್ ಎಕ್ಸಿಸ್ಟ್ ಟು ಪ್ರೊಟೆಕ್ಟ್ ದಿ ಅಂಡ್ ಪ್ರಮೋಟ್ ದಿ ಲಿಬರ್ಟೀಸ್ ಅಂಡ್ ರೈಟ್ಸ್ ಅಂಡ್ ಡಿಗ್ನಿಟೀಸ್ ಆಫ್ ಇಟ್ಸ್ ಮೆಂಬರ್ಸ್. ಅಂದರೆ ಆ ದೇಶದ ನಾಗರಿಕರ ಲಿಬರ್ಟಿ, ರೈಟ್ಸ್, ಹಕ್ಕುಗಳನ್ನ ಮತ್ತು ಅವರ ಘನತೆಯನ್ನು ರಕ್ಷಿಸುವಂಥದ್ದು ಸಿವಿಕ್ ನ್ಯಾಷನಲಿಸಮ್. ಸೊ ನಾವು ಈ ಗಾಂಧಿಯವರ ಸಿವಿಕ್ ನ್ಯಾಷನಲಿಸಮು ಅವರ ರಾಜ್ಯ ಕಲ್ಪನೆ, ಪ್ರಭುತ್ವದ ಕಲ್ಪನೆ ನಾವು ನೋಡಿದಾಗ ಗಾಂಧಿ ರಾಮರಾಜ್ಯ ತುಂಬ ಒಂದು ಆಧುನಿಕ ಜಾತ್ಯಾತೀತ ಪ್ರಜಾಪ್ರಭುತ್ವ ಅದಕ್ಕೆ ತುಂಬ ಹತ್ತಿರ ಇತ್ತು. ಅವ್ರು ಇನ್ನೊಂದು ಕಡೆ ಹೇಳ್ತಾರೆ ಆ್ಯಕ್ಚುಲಿ, ಅದು ಸ್ವಲ್ಪ ನೀವು ಫಸ್ಟ್ ಲೈನ್ ಒಂದು ಸ್ವಲ್ಪ ಅದಕ್ಕೆ ಅದ್ರ ಬಗ್ಗೆ ನಮಗೆ ಒಂಚೂರು ಕಸಿವಿಸಿ ಆಗ್ಬೋದು, ಬಟ್ ಅದ್ರ ಆ ಹೇಳೋ ಒಂದು ಸ್ಪಿರಿಟ್ ನೋಡಿದಾಗ ನಾವು, ನಾನು ಸರ್ವಾಧಿಕಾರಿ ಆದರೆ ಗಾಂಧಿ ಹೇಳೋದು, ಧರ್ಮ ಮತ್ತು ಪ್ರಭುತ್ವ ಬೇರೆ ಬೇರೆಯಾಗಿರುತ್ತದೆ, ನಾನು ಧರ್ಮದ ಮೇಲೆ ನಂಬಿಕೆ ಇಟ್ಟು ಬದುಕುತ್ತೇನೆ, ಆದರೆ ಅದು ನನ್ನ ವೈಯಕ್ತಿಕ ಸಂಗತಿ, ವೈಯಕ್ತಿಕ ಸಂಗತಿ, ಪ್ರಭುತ್ವಕ್ಕೆ ಧರ್ಮದ ಜೊತೆಗೆ ಯಾವುದೇ ನಂಟಿಲ್ಲ ಎನ್ನುತ್ತಾರೆ. ಅಂದರೆ ಈ ಕ್ಲಿಯರ್ಲಿ ಸಪ್ರೇಟ್ಸ್ ಸ್ಟೇಟ್ ಫ್ರಮ್ ದಿ ರಿಲಿಜನ್, ಅದ್ರ ಬಗ್ಗೆ ಗಾಂಧಿಗೆ ತುಂಬ ಸ್ಪಷ್ಟವಾದ ಕಲ್ಪನೆ ಇತ್ತು. ಸೊ ಎಷ್ಟೋ ಸರಿ ನಾವು ನ್ಯಾಷನಲಿಸಮ್ ಬಂದಾಗ ಟ್ಯಾಗೋರ್ ಅವ್ರನ್ನ ನೆನೆಸ್ಕೋತೀವಿ. ಅವರು ಐ ಮೀನ್ ಟ್ಯಾಗೋರ್ ಅಂತೂ ಸ್ಪಷ್ಟವಾಗಿ ಈ ರಾಷ್ಟ್ರೀಯದ ಕಲ್ಪನೆಯನ್ನು ರಿಜೆಕ್ಟ್ ಮಾಡಿದ್ದಾರೆ. ಅವ್ರು ಮೂರು ನ್ಯಾಷನಲಿಸಮ್ ಆ ಮೂರು ಎಸ್ಸೆಗಳನ್ನ ಓದಿದಾಗ ನಮ್ಗೆ ಗೊತ್ತಾಗುತ್ತೆ. ಸೊ ಅದೇ ರೀತಿ ಗಾಂಧಿಯವರ ಗಾಂಧಿ ಪ್ರಮೋಟ್ ಮಾಡಿದ್ದ ನ್ಯಾಷನಲಿಸಮ್ ಕೂಡ ಅಪಾಯಕಾರಿಯಾಗಿದ್ದಂತೂ ಅಲ್ಲವೇ ಇರಲಿಲ್ಲ. ಸೊ ಹೀಗೆ ಗಾಂಧಿ ಬಗ್ಗೆ ನಮ್ಮ ಕನ್ನಡದ ಸಿಕ್ಕಾಪಟ್ಟೆ ಪುಸ್ತಕಗಳು ಬಂದಿದೆ, ಬಟ್ ಅದು ಏನಕ್ಕೆ ಒಂದು ಸಮಯದಲ್ಲಿ ಅವು ಕಾಣೆ ಆಗ್ಬಿಡ್ತೋ ಗೊತ್ತಿಲ್ಲ. ನಾನು ಮೊನ್ನೆ ಒಂದು ಪುಸ್ತಕ ಸಿಕ್ಕಿತ್ತು ನನಗೆ, ಕೆ ಎಸ್ ನರಸಿಂಹಸ್ವಾಮಿ ಅವರು 1950 ಗಾಂಧಿಯವ್ರದ್ದು ಬೆಸ್ಟ್ ರೈಟಿಂಗ್ಸ್, ಅಂದರೆ ಇವತ್ತಿಗೆ ಅಗತ್ಯವಾದ ರೈಟಿಂಗ್ಗಳನ್ನ ನನಗೆ ಸದ್ಯಕ್ಕೆ ಸಿಕ್ಕಲಿಲ್ಲ, ಪುಸ್ತಕಗಳನ್ನ ಕಲೆಕ್ಟ್ ಮಾಡಿ ಅದನ್ನು ಅನುವಾದ ಮಾಡಿ ಕಾವ್ಯಾಲಯದವರು ಪಬ್ಲಿಷ್ ಮಾಡಿದ್ದಾರೆ. ಇದೆ ಮೈಂಡ್ ಆಫ್ ಮಹಾತ್ಮಾ ಗಾಂಧಿ ಅನ್ನೋ ಆರ್ ಕೆ ಪ್ರಭು ರೈಟ್ ಮಾಡಿರೋ ಪುಸ್ತಕದ್ದು ಅನುವಾದ ಇದೆ, ಅದು ನಾನು ತೋರಿಸ್ತಿದ್ದೆ. ಇಲ್ಲಾಂದರೆ ಇಷ್ಟು ಪುಸ್ತಕಗಳು ಬಂದ ಹಿಂದೆ, ಇದು ಪಬ್ಲಿಕೇಶನ್ ಡಿವಿಷನ್ ಅವರು ಪ್ರಕಾಶನ ವಿಭಾಗದವರು ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಅನ್ನೋ ಒಂದು ಪುಸ್ತಕ ಬಂದಿದೆ. ಈ ಪಿ ಆರ್ ರಾಮಿ ಅವರು ಗಾಂಧೀಜಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಹಿಂದೆ ಬಾಪು ದರ್ಶನ ಅಂತ ಒಂದು ಪುಸ್ತಕ ಬಂದಿದೆ. ಈ ಸುಮಾರು ಬಂದಿದೆ, ನನ್ನ ಹತ್ರ ಇರೋದು ಒಂದು 4-5 ಇದೆ. ಇನ್ನು ಗುರು ರಾಮಸ್ವಾಮಿಯಂಗರ್ ಅಂತ ಗೊತ್ತೇ ಗೊತ್ತು, ಅವರ ಆತ್ಮಕಥೆನ ಅನುವಾದ ಮಾಡಿದರು. ಪೂರ್ಣ ಸ್ವದೇಶಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ರಾಮಸ್ವಾಮಿಯಂಗರ್ ಅವರು. ಇದರಲ್ಲಿ ಜೆ ಸಿ ಕುಮಾರಪ್ಪ ಅವ್ರದ್ದು ಒಂದು ಮುನ್ನುಡಿ ಬೇರೆ ಇದೆ. ಇದು ಬಂದಿರೋದು 1941. ಗಾಂಧಿ ಬಗ್ಗೆ ಅಷ್ಟೊಂದು ಪುಸ್ತಕ ಬಂದಿದೆ, ಯಾಕೆ ಇವತ್ತು ನಾವು ಗಾಂಧಿನ ಅಷ್ಟು ಒಂದು ತಿರಸ್ಕಾರದಲ್ಲಿ ಅಥವಾ ಒಂದು ತಿರಸ್ಕಾರ ಅಲ್ಲದೆ ಇದ್ರು ಮರ್ತೋಗ್ಬಿಟ್ಟಿದ್ದೀವೇನೋ ಅಂತ, ಅಥವಾ ಮಿಸ್ಇಂಟರ್ಪ್ರಿಟೇಷನ್ನೇ ಜಾಸ್ತಿ ಆಗಿದೆ, ಬೇರೆ ಬೇರೆ ಕಾರಣ ಇರ್ಬೋದು. ಇನ್ನೊಂದು ಅಂಬೇಡ್ಕರ್ ಮತ್ತು ಗಾಂಧಿ ಅವ್ರ ಮಧ್ಯೆ ಇದ್ದಿದ್ದ ಭಿನ್ನಾಭಿಪ್ರಾಯಗಳು, ಅದನ್ನು ಯಾರೂ ನಾವು ಮರಿಬಾರ್ದು. ಆ ನಿಟ್ಟಿನಲ್ಲೇ ಅಂದರೆ ಅಂಬೇಡ್ಕರ್ ಗಾಂಧಿಯನ್ನು ಟೀಕಿಸ್ತಾ ಇದ್ದ ನಿಲುವುಗಳನ್ನ ಜೊತೆಗೆ ನಾವು ಇವತ್ತು ಗಾಂಧಿನ ಸಿಕ್ಕ ತುಂಬ ಅರ್ಥ ಮಾಡ್ಕೋಬೇಕಾಗಿದೆ. ಅದು ಕೂಡ ಮೊನ್ನೆ ನಟರಾಜ್ ಹುಳಿವಾರ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಕೊಡ್ತಾ ಇದ್ದ ಒಂದು ಅವರ ಸ್ಪೀಚಲ್ಲಿ ಹೇಳಿದ್ರು. ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಮಾರ್ಗ ಬೇರೆ ಬೇರೆ ಆಗಿದ್ದರು, ಅವರು ಒಬ್ರಿಗೊಬ್ರು ತಿಕ್ಕಾಟ ಇದ್ದರು, ಅವ್ರ ಗುರಿ ಒಂದೇ ಆಗಿತ್ತು. ಇದನ್ನು ನಮ್ಮ ಕನ್ನಡ ನಾಡು ಅವತ್ತಿಂದ ಐಡೆಂಟಿಫೈ ಮಾಡಿ ಅದನ್ನು ನಮ್ಮಲ್ಲಿಗೆ ನಮ್ಮ ಒಂದು ಬೌದ್ಧಿಕ ಚರ್ಚೆಯಲ್ಲಿ ಒಡ್ಕೊಳ್ಸೋಕ್ಕೆ ಪ್ರಯತ್ನ ಮಾಡೇ ಇದೆ. ನಮ್ಮ ಕರ್ನಾಟಕದ ಒಬ್ಬ ದೊಡ್ಡ ಇತಿಹಾಸಕಾರರಾದ ಎಸ್ ಚಂದ್ರಶೇಖರ್ ಅವರು ಕೂಡ ಅಂಬೇಡ್ಕರ್ ಮತ್ತು ಗಾಂಧಿ ಅಂತ ಒಂದು ಪುಸ್ತಕ ಬರೆದಿದ್ದರು ಮುಂಚೆನೆ, ಅಂದರೆ ಯಾವುದಿದೆ 1992. ಇದಾದಮೇಲೆ ಡಿ ಆರ್ ನಾಗರಾಜ್ ಸೆಲ್ಫ್ ರೆಸ್ಪೆಕ್ಟ್ ವರ್ಸಸ್ ಪ್ಯೂರಿಫಿಕೇಶನ್ ಅಂತ ಅವ್ರದ್ದು ಫ್ಲೇಮಿಂಗ್ ಫಿಟಲ್ ಒಂದು ಎಸೆ ಬಂತು. ಈ ರೀತಿ ಗಾಂಧಿಯವ್ರನ್ನ ಮತ್ತು ಅಂಬೇಡ್ಕರ್ನ ಒಂದು ಸಮನ್ವಯದ ಚೌಕಟ್ಟಿನಲ್ಲಿ ನೋಡೋಕ್ಕೆ ಬಹಳಷ್ಟು ಕೆಲಸಗಳಾಗಿವೆ. ಸೊ ಬಹುಶಃ ಗಾಂಧಿಯವರ 150
ಆಮೇಲೆ ಟ್ರಾನ್ಸ್ಲೇಷನ್ನಲ್ಲಿ ಇನ್ನೂ ನಮಗೆ ಆ ಮಹಾತ್ಮ ಡಿ ಜಿ ತೆಂಡೂಲ್ಕರ್ ಮಹಾತ್ಮನ ಅನುವಾದ ಆಗಿದೆ. ಪ್ಯಾರಲಲ್ ಅವರು ಬರೆದಿದ್ದು ಲಾಸ್ಟ್ ಫೇಸ್ ಆಫ್ ಗಾಂಧಿ ಮೈಸೂರು ಯೂನಿವರ್ಸಿಟಿ ಬಂದಿದೆ, 8 ವಾಲ್ಯೂಮ್ದು ಡಿ ಜಿ ತೆಂಡೂಲ್ಕರ್ ಮಹಾತ್ಮ. ಅಷ್ಟು ಕೆಲಸಗಳಾಗಿದ್ದು ಈಗ ನೋಡಿದ್ರೆ ನಮಗೆ ಬಹುಶಃ ಯಾವ್ದಾದ್ರು ಪುಸ್ತಕದ ಅಂಗಡಿಗೆ ಹೋದ್ರೆ ಗಾಂಧಿ ಬಗ್ಗೆ ಪುಸ್ತಕಗಳು ಕೇಳಿದ್ರೆ ತುಂಬ ಕಡಿಮೆ ಸಿಗೋದು ನಮಗೆ. ಸೊ ನಾವು ಅಲ್ಲಿ ಇಲ್ಲಿ ಅವರು ಇವರು ಇಂಟರ್ಪ್ರಿಟ್ ಮಾಡಿದ್ನ ಓದ್ಕೊಂಡು 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 ಒಂದು ತಪ್ಪು ಕಲ್ಪನೆ ಇಟ್ಕೊಳ್ತೇವೆ ಅಂತ. ಬಹುಶಃ ನಾವೇ ಗಾಂಧಿಯವ್ರನ್ನ ಸಮಗ್ರವಾಗಿ ಅಧ್ಯಯನ ಮಾಡಿ ಒಂದು ಸರಿಯಾದ ಚೌಕಟ್ಟಿನಲ್ಲಿ ನೋಡೋ ಅವಶ್ಯಕತೆ ಇವತ್ತಂತೂ ತುಂಬ ಇದೆ. ಈ ಗಾಂಧಿ 150ನೇ ವರ್ಷದ ಜಯಂತಿ ದಿನ ಜಯಂತಿಯ ಸಮಯದಲ್ಲಿ ಜಯಂತಿಯ ವರ್ಷದ ಸಮಯದಲ್ಲಿ ಬಹುಶಃ ನಾವು ಈ ಕೆಲಸವನ್ನು ಮಾಡಬಹುದು ಅನಿಸುತ್ತೆ. ಧನ್ಯವಾದಗಳು.